ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ಡೈಲಿ ಏನು ಪ್ರೊಫೈಲ್ ಬರುತ್ತಲ್ಲ ಸೇಮ್ ಅದೇ ರೀತಿಯಾಗಿ ಇನ್ನೊಂದು ಪ್ರೊಫೈಲ್ ಕೂಡ ಬಂದಿದೆ. ಫ್ರೆಂಡ್ಸ್, ಪ್ರೊಫೈಲ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆಯ ತನಕ ನೋಡಿ ಫ್ರೆಂಡ್ಸ್. ಈ ಒಂದು ಪ್ರೊಫೈಲ್ ಕೂಡ ಬೆಂಗಳೂರಿನ ಒಂದು ಕೊಡಿಗೆ ಹಳ್ಳಿಯಿಂದ ಈ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಶೇರ್ ಮಾಡ್ಕೊಂಡಿರ್ತಾರೆ. ಫ್ರೆಂಡ್ಸ್ ನೋಡಿ, POP ಕೆಲಸ ಮಾಡುವ ಹೆಂಡತಿಯ ಒಂದು ಪ್ರೊಫೈಲ್ ಈ ಥರ ಇದೆ ನೋಡಿ ಅಂತೇಳಿ ಅವರ ಒಂದು ಪ್ರೊಫೈಲ್ನ ಒಂದು ಸಂಪೂರ್ಣವಾದ ಒಂದು ಇನ್ಫಾರ್ಮೇಷನ್ನ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಇವರಿಗೆ ಯಾವ ಥರದ ಒಬ್ಬ ಹುಡುಗ ಕೂಡ ಬೇಕು, ಹಾಗೆಯೇ ಇವರ ಒಂದು ಕಂಪ್ಲೀಟ್ ಒಂದು ಜೀವನದಲ್ಲಿ ಆಗಿರುವ ಒಂದು ಸಮಸ್ಯೆಗಳಾಗಿರ್ಬೋದು ಎಲ್ಲ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಹೆಸರು ಸುಕನ್ಯಾ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಊರು ಇವ್ರದ್ದು ಬೆಂಗಳೂರಿನ ಕೊಡಿಗೆ ಹಳ್ಳಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ವಯಸ್ಸು ನೋಡೋದಾದರೆ 28 ವರ್ಷ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಕೆಲಸ, ಇವರು ಹೌಸ್ ವೈಫ್ ಆಗಿ ಕೆಲಸ ಕೂಡ ಮಾಡುತ್ತೇನೆ, ಬೇರೆ ಏನು ಕೂಡ ಕೆಲಸ ಮಾಡಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಗಂಡ ಜಯಂತ್ ರಾವ್ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ಕೆಲಸ ನೋಡೋದಾದರೆ POP ವರ್ಕ್ ಕೂಡ ಮಾಡುತ್ತಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅವರ ಒಂದು ಗಂಡನ ಆದಾಯ ನೋಡೋದಾದರೆ ಒಂದು 30-40 ಸಾವಿರ ಅಂತೇಳಿ ಹೇಳ್ಕೊಂಡಿದ್ದಾರೆ. ತೂತು ಗಂಡನಿಂದ ಸುಖ ಪಡೆಯುತ್ತಿಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದು ಅವರ ಒಂದು ಹೆಸರಿನ ಒಂದು ಬಯೋಡೇಟಾ ಆಗಿರ್ಬೋದು, ಆ ಥರ ಒಂದು ಗಂಡನ ಒಂದು ವಿವರ ಕೂಡ ಆಗಿರ್ಬೋದು, ಅದನ್ನೆಲ್ಲ ಕೂಡ ಹೇಳ್ಕೊಂಡಿದ್ದಾರೆ. ಇವಾಗ ಬನ್ನಿ, ಅವರ ಒಂದು ಜೀವನದಲ್ಲಿ ಆಗುತ್ತಿರುವ ಒಂದು ಕಷ್ಟ ಕೂಡ ಹೇಳ್ಕೊಂಡಿದ್ದಾರೆ. ನಾನು ಮದುವೆ ಆದ ಮೇಲೆ ಎದುರಿಸಿದ ಒಂದು ಕಷ್ಟಗಳು ಈ ಥರ ಇದ್ದಾವೆ ನೋಡಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಯಾಕಂದರೆ ಪ್ರತಿಯೊಬ್ಬ ಪರ್ಸನಿಗೆ ಕೂಡ ಪ್ರಾಬ್ಲಮ್ ಕೂಡ ಇರುತ್ತೆ. ಆಫ್ಟರ್ ಅಂದರೆ ಮ್ಯಾರೇಜ್ ಆದಮೇಲೆ ಸಮ್ ಪರ್ಸನ್ಸಿಗೆ ಆಫ್ಟರ್ ಕಷ್ಟ ಕೂಡ ಇರುತ್ತೆ, ಮತ್ತು ಇನ್ನೂ ಸಮ್ ಪರ್ಸನ್ಸ್ ಹ್ಯಾಪಿಯಾಗಿ ಕೂಡ ಇರ್ತಾರೆ. ಬಟ್ ಇವರ ಒಂದು ಜೀವನದಲ್ಲಿ ಈ ಥರ ಒಂದು ಪ್ರಾಬ್ಲಮ್ ಕೂಡ ಇದ್ದಾವೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಗಂಡ ಮದುವೆಯ ಮೊದಲು ನನ್ನ ತುಂಬಾ ಒಂದು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು, ಆದರೆ ನನಗೆ ಅತ್ತೆ ತುಂಬಾ ಒಂದು ತೊಂದರೆ ಕೊಡುತ್ತಿದ್ದರು, ಅದಕ್ಕೆ ಅವರಿಂದ ಗಂಡ ಕೂಡ ನನಗೆ ಬೆಲೆನೇ ಕೊಡುತ್ತಿಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅಂದರೆ ಇವರಿಗೂ ಮತ್ತು ಇವರ ಅತ್ತೆಗೂ ಏನೋ ಒಂದು ತುಂಬಾ ಒಂದು ಗಲಾಟೆ ಕೂಡ ಆಗ್ತಿತ್ತಂತೆ. ಬಟ್ ಇವಾಗ ಅವರ ಅತ್ತೆ ಮಗನಿಗೆ ಏನೇನೋ ಒಂದು ಕಲಿಸಿ ಇವರಿಗೆ ತುಂಬಾ ಬರೀ ಬಯಸೋದಾಗಿರ್ಬೋದು, ಮತ್ತು ಒಂದು ಬೆಲೆನೇ ಇಲ್ಲ ಆ ಥರ ಮಾಡಿಬಿಟ್ಟಿದ್ರಂತೆ. ಹಾಗೆಯೇ ದಿನಾಲೂ ರಾತ್ರಿ ಕೆಲಸ ಮುಗಿಸಿ ಬಂದು ಕುಡಿದು ಬಂದು ಸಣ್ಣ ಸಣ್ಣ ಕಾರಣಕ್ಕೆ ಹೊಡೆಯುತ್ತಾನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ನೋಡಿ, ಈ ಥರ ಯಾವತ್ತೂ ಕೂಡ ಒಂದು ಮಹಿಳೆಗೆ ಮಾಡಬಾರ್ದು. ಬಟ್ ಈ ಥರ ಅವರು ಡೈಲಿ ಕೂಡ ಡ್ರಿಂಕ್ ಮಾಡ್ಕೊಂಬಂದು ಅವರಿಗೆ ನೈಟ್ ತುಂಬಾ ಒಂದು ಟಾರ್ಚರ್ ಕೂಡ ಮಾಡುತ್ತಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಒಂದು ಚೂರು ಕೂಡ ಬೆಲೆ ಕೊಡಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ, ಬಿಫೋರ್ ಮ್ಯಾರೇಜ್ ಯಾವ ಥರ ಇದ್ರಲ್ಲ ಆ ಥರ ಇವತ್ತು ಗಂಡ ಇಲ್ಲ. ಸೊ ಹಾಗಾಗಿ ನಾನು ಅವರಿಗೆ ಸ್ವಲ್ಪ ಅವಾಯ್ಡ್ ಕೂಡ ಮಾಡಬೇಕಂತೇಳಿ, ಒಬ್ಬ ಒಳ್ಳೆಯ ಹುಡುಗ ಕೂಡ ಬೇಕಂತೇಳಿ ಈ ಒಂದು ಪ್ರೊಫೈಲ್ ಡೀಟೇಲ್ಸ್ ಕೂಡ ಕಳಿಸಿರ್ತಾರೆ. ಗಂಡನ ಜಾಗವನ್ನು ತುಂಬುವ ಗಂಡು ಹೀಗಿರಬೇಕಂತೇಳಿ ಹೇಳ್ಕೊಂಡಿದ್ದಾರೆ. ಏನು ಮಾಡದೇ ಇದ್ದರೂ ಕೂಡ ಪರವಾಗಿಲ್ಲ, ನನಗೆ ತುಂಬಾ ಒಂದು ಸಮಯ ಕೊಡಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಯಾಕಂದರೆ ಅವರಿಗೆ ಎಲ್ಲಿ ಕೂಡ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಒಂದು ಜಾಗನೇ ಇಲ್ಲ. ಒಬ್ಬ ಗಂಡ ನೋಡಿದರೆ ಬರೀ ಕೆಲಸಕ್ಕಂತೇಳಿ ಹೋಗಿರ್ತಾರೆ, ಹಾಗೆಯೇ ಅವರು ಸರಿ ಇರಲ್ಲ, ಮತ್ತು ಅತ್ತೆ ಜೊತೆ ಕೂಡ ಮಾತಾಡೋಕೆ ಕೂಡ ಆಗಲ್ಲ. ಸೊ ಹಾಗಾಗಿ ಸಮಯ ಕೊಡಬೇಕಂತೇಳಿ ಹೇಳ್ಕೊಂಡಿದ್ದಾರೆ. ಕುಡಿತದ ಮತ್ತು ಸೇದುವ ಚಟ ಮಾಡಲೇಬಾರದು ಅಂತೇಳಿ ಹೇಳ್ಕೊಂಡಿದ್ದಾರೆ. ಯಾಕಂದರೆ ಗಂಡ ಇದರಿಂದನೇ ಅವರಿಗೆ ತುಂಬಾ ಒಂದು ಟಾರ್ಚರ್ ಕೂಡ ಮಾಡ್ತಿರೋದು ಅಂತೇಳಿ ಗೊತ್ತಿದೆ ಇವರಿಗೆ. ಹಾಗೆಯೇ ನನಗೆ ಕಷ್ಟಗಳು ಅಂತೇಳಿ ಬಂದಾಗ ನನ್ನ ಜೊತೆಯಲ್ಲಿ ಇದ್ದು ಅದನ್ನು ಪರಿಹರಿಸಿದರೆ ಸಾಕು ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅಂದರೆ ಅವ್ರದ್ದು ಲೈಫಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ಸ್ ಆ ಥರ ಬಂದಾಗ ನೀವು ಜೊತೆಗೆ ನಿಲ್ಲಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಗಂಡನಿಂದ ಏನು ಪಡೆಯಲು ಆಗುತ್ತಿಲ್ಲ, ಅದನ್ನು ಕೊಟ್ಟು ತೃಪ್ತಿಪಡಿಸುವಂಥ ಒಬ್ಬ ಗಂಡು ಸಿಕ್ಕರೆ ಸಾಕು ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ಯಾವುದೇ ಕಾರಣಕ್ಕೂ ಕೂಡ ಗಂಡನಿಗೆ ನಮ್ಮ ಒಂದು ಸಂಬಂಧ ಗೊತ್ತಾಗಬಾರದು ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದೆಲ್ಲ ಕೂಡ ನೋಡಿ, ನೀವು ಇದನ್ನು ಫಾಲೋ ಮಾಡ್ತೀರಾ ಅಂತೇಳಿ ಹೇಳಿದರೆ ನಾನು 100% ನಿಮ್ಮ ಜೊತೆ ನಾನು ಲೈಫ್ ಲಾಂಗ್ ಬಾಳುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಮೇನ್ ಆಗಿ ನೋಡಿ, ಇದು ಸೇದೋದಾಗಿರ್ಬೋದು ಆ ಥರ ಎಲ್ಲ ಮಾಡಬಾರ್ದು ಅಂತೇಳಿ ಹೇಳ್ಕೊಂಡಿದ್ದಾರೆ. ಮತ್ತು ಕಷ್ಟದ ಸಮಯದಲ್ಲಿ ಜೊತೆಯಲ್ಲಿರಬೇಕಂತೇಳಿ ಹೇಳ್ಕೊಂಡಿದ್ದಾರೆ. ಇದನ್ನು ಫಾಲೋ ಮಾಡಿದರೆ ಸಾಕು ನೀವು ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ಇವರ ಒಂದು ಗಂಡನ ಕೆಲಸ ಈ ಥರ ಇರುತ್ತೆ ನೋಡಿ ಅಂತೇಳಿ ಹೇಳ್ಕೊಂಡಿದ್ದಾರೆ. POP ಕೆಲಸ ಈ ಥರ ಮಾಡುತ್ತಾರೆ ನೋಡಿ ಅಂತೇಳಿ, ಈ ಥರ ಅವರ ಹಸ್ಬೆಂಡು POP ಕೆಲಸ ಕೂಡ ಮಾಡ್ತಾ ಹೋಗ್ತಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೊ ಇದನ್ನು ಯಾವ ಥರ ಒಂದು ಮಾಡ್ತಾರೆ ಏನಂತೇಳಿ ಅದನ್ನು ಕೂಡ ನೋಡ್ಬೋದು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದರೆ ಇದರ ಒಂದು ಫುಲ್ ಫಾರ್ಮ್ ಅದಾಗಿರುತ್ತೆ. ಈಸ್ ಎ ಬಿಲ್ಡಿಂಗ್ ಮೆಟೀರಿಯಲ್ ಹ್ಯಾವಿಂಗ್ ಹಾರ್ಡ್ ಸಬ್ಸ್ಟೆನ್ಸನ್ ಜಿಪ್ಸಮ್ ಎಸ್ ಇಟ್ ಮೇನ್ ಕಾಂಪೊನೆಂಟ್ ಇನ್ ಯೂಸ್ಡ್ ಫಾರ್ ಕೋಟಿಂಗ್ ವಾಲ್ಸ್ ಅಂಡ್
sealing and also for creating horticultural designs and plaster of Paris is manufactured as a dry powder and is mixed with water to form the paste when used. ನೋಡಿ ಅದನ್ನು ಯಾವ ಥರ ಒಂದು ಯೂಸ್ ಮಾಡ್ತಾರಂದರೆ ಈ ಥರ ಕೂಡ ಯೂಸ್ ಮಾಡ್ತಾ ಹೋಗ್ತೇವೆ ಅಂತ ಹೇಳ್ಕೊಂಡಿದ್ದಾರೆ. ಒಂದು ಕೋಟಿಂಗ್ ವಾಲಿಗಾಗಿರ್ಬೋದು ಮತ್ತು ಸೀಲಿಂಗ್ಗೆ ಆಗಿರ್ಬೋದು, ಅಂದರೆ ಈ ಥರ ಮಾಡ್ತಿದ್ದಾರಲ್ಲ ಇದಕ್ಕಾಗಿರ್ಬೋದು, ಈ ಥರ ಎಲ್ಲ ಕೂಡ ಡಿಸೈನ್ಸ್ ಮಾಡಲಿಕ್ಕೆ ಇದನ್ನು ಯೂಸ್ ಕೂಡ ಮಾಡ್ತೇವೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಅದನ್ನು ಯೂಸ್ ಮಾಡಬೇಕಂದ್ರೆ ಯಾವ ಥರದ ಒಂದು ಅದನ್ನು ರೆಡಿ ಕೂಡ ಮಾಡ್ಕೊತಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ನೋಡಿ ನೋಡಿ, ಪೌಡ್ರ್ ತೊಗೊಂಡು ಅದನ್ನು ವಾಟ್ರಿಗೆ ಮಿಕ್ಸ್ ಮಾಡಿಕೊಂಡು ಈ ಥರ ಎಲ್ಲ ಕೂಡ ರೆಡಿ ಮಾಡ್ಕೊತೇವೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದು ಅವರ ಒಂದು ಗಂಡ ಈ ಥರ ಕೂಡ ಕೆಲಸ ಮಾಡ್ತಾರಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಫ್ರೆಂಡ್ಸ್ ಅವರ ಒಂದು ಸಂಪೂರ್ಣ ಒಂದು ಮಾಹಿತಿ ಕೂಡ ಆಗಿರುತ್ತೆ. ಈ ಒಂದು ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಕೂಡ ಕೊಡಿ. ಹಾಗೆಯೇ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. 100% ಒಂದಲ್ಲ ಒಂದು ಪ್ರೊಫೈಲ್ ಸಿಕ್ಕೇ ಸಿಗುತ್ತೆ ಫ್ರೆಂಡ್ಸ್. ಡೈಲಿ ಇದೇ ಥರದ ಒಂದು ಪ್ರೊಫೈಲ್ ಕೂಡ ಜೊತೆಲಿ ಬರ್ತಾ ಹೋಗ್ತೇವೆ. ಸೊ ಡೈಲಿ ನೋಡ್ತಾ ಹೋಗಿ ನಿಮಗೂ ಕೂಡ ಯಾವುದಾದ್ರೂ ಸೆಟ್ ಆಗುತ್ತೆ ಅಂತೇಳಿ ಗೊತ್ತಿದ್ರೆ ಮೇಲ್ ಮಾಡಿ ಡೀಟೇಲ್ಸ್ ಕಳಿಸಿ 100% ಕಾಂಟ್ಯಾಕ್ಟ್ ನಂಬರ್ ಕೂಡ ಕಳಿಸ್ತೇವೆ. ಬಟ್ ಜಾಯ್ನಿಂಗ್ ಆದ ಪರ್ಸನ್ಸ್ಗೆ ಇದರಿಂದ ಒಂದು ತುಂಬಾ ಬೆನಿಫಿಟ್ಸ್ ಕೂಡ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್. ಇದಿಷ್ಟು ಇವತ್ತಿನ ಒಂದು ಪ್ರೊಫೈಲ್ ಡೀಟೇಲ್ಸ್. ಇನ್ನಷ್ಟು ಪ್ರೊಫೈಲ್ ನೋಟಿಗೆ ಮತ್ತೆ ನಾಳೆ ಸಿಗ್ತಾ ಹೋಗ್ತೇನೆ ಫ್ರೆಂಡ್ಸ್. ಥ್ಯಾಂಕ್ ಯು.